ಹಾಯ್ ಹಲೋ ನಮಸ್ಕಾರ, ಕನಸು ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾವು ಪಾರ್ಟಿಯೆಲ್ಲ ಮುಗಿಸಿ ನೆಕ್ಸ್ಟ್ ಡೇ ಔಟ್ ಸೈಡ್ ಹೋಗ್ಬೇಕು ಅಂದ್ಕೊಂಡಿದ್ವಲ್ಲ, ಸೊ ಡೇ ಔಟಿಂಗಿಗೆ ರೆಡಿ ಆಗ್ತಾ ಇದ್ವಿ. ಎಲ್ಲಿಗೆ ಅಂತ ಹೇಳಿದ್ರೆ, ಟೆಂಪಲ್ಗೆ ಹೋಗೋದ್ರಿಂದ ಎಥ್ನಿಕ್ ವೇರ್ ಇರಲಿ ಅಂತ ಹೇಳ್ಬಿಟ್ಟು ಸ್ಯಾರಿ ಟ್ರೆಡಿಷ್ನಲ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ಯಾರಿ ವೇರ್ ಮಾಡಿದ್ವಿ. ಆ್ಯಕ್ಚುಲಿ ಹೋಗ್ತಿರೋದು 3 ಫ್ಯಾಮಿಲೀಸು, ಸೊ ಅದರಲ್ಲಿ ಅಣ್ಣ ಸ್ವಲ್ಪ ಬರೋದು ಲೇಟ್ ಆಯಿತು, ಸೊ ಹಾಗಾಗಿ ಎಲ್ಲರೂ ಇಲ್ಲಿ ವೇಟ್ ಮಾಡ್ತಾ ಕೂತಿದ್ವಿ. ಸೊ ಬಂದಾದಮೇಲೆ ಎಲ್ಲರೂ 3 ಫ್ಯಾಮಿಲಿನೂ ಒಂದು 2 ಕಾರಲ್ಲಿ ಹೋದ್ವಿ. ಸೊ ಆನ್ ದ ವೇ ಹೋಗ್ತಾ ಆಲ್ಮೋಸ್ಟ್ ನಾವು ಹೊರಡೋದ್ರೊಳಗಡೆ 12:30 ಆಗೋಗ್ಬಿಟ್ಟಿತ್ತು. ಆ್ಯಕ್ಚುಲಿ ನಾವು 11:00 ಹೊರಡಬೇಕಂತ ಪ್ಲ್ಯಾನ್ ಆಗಿದ್ದು, ಬಟ್ ಆದರೆ ಸ್ವಲ್ಪ ಲೇಟಾಗೋಯಿತು, ಯಾಕಂದರೆ ಲೇಟ್ ನೈಟ್ ಆಗಿದ್ದರಿಂದ ತುಂಬ ಲೇಟಾಗಿ ಮಲಗಿದ್ವಿ. ಹಾಗಾಗಿ ಎದ್ದಿದ್ದು ಲೇಟು, ಹೊರಟಿದ್ದು ಲೇಟು, ಟಿಫನ್ನು ಲೇಟು, ಎಲ್ಲನೂ ಲೇಟಾಗೋಯಿತು. ಸೊ ಓಕೆ, ಪರವಾಗಿಲ್ಲ. ಮೇಯ್ನ್ ನಮಗಲ್ಲಿ ರೀಚ್ ಆಗಬೇಕಾಗಿರೋದೆ ಈವ್ನಿಂಗ್ ಆಗಿರೋದ್ರಿಂದ, ಸೊ ಪರವಾಗಿಲ್ಲ, ಹೋಗ್ಬೋದು ಅಂತ ಹೇಳಿ ಹೊರಟ್ವಿ. 12:30 ಹೊರಟಿದ್ದು ನಾವು, ಆ್ಯಕ್ಚುಲಿ 12:30 ಅನಿಸುತ್ತೆ. ತುಂಬಾ ಟ್ರಾಫಿಕ್ ಇತ್ತು. ಎಷ್ಟು ಅಂದರೆ ಅಪ್ಪ ಸಾಕಾಯಿತು, ಗಾಡಿ ಓಡಿಸೋರ್ಗಂತೂ ಮುಗೀತು, ಅಷ್ಟು ಟ್ರಾಫಿಕ್ ಇತ್ತು. ಸೊ ಆನ್ ದ ವೇ ಹೋಗ್ತಾ ಹಾಗೆ ಊಟ ಮುಗಿಸ್ಕೊಂಡೆ ಹೊರಟಬೇಡ ಅಂತ ಹೇಳಿಬಿಟ್ಟು ಹೋಗ್ಬೇಕಾದ್ರೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಸೊ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡ್ತೀರಂತೆ. ಓಕೆನಾ? ಈ ಒಂದು ವಿಡಿಯೋ ಪ್ಲೀಸ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತೀನಿ. ಓಕೆನಾ? ಹಾಗಾದರೆ ಯಾಕೆ ತಡ ಮಾಡೋದು, ಬನ್ನಿ ನೋಡೋಣ. ಆನ್ ದ ವೇ ಹೋಗ್ತಾ ಯಾವ ಹೋಟೆಲ್ಗೆ ಹೋಗಿದ್ವಿ, ಏನು ಊಟ ಮಾಡಿದ್ವಿ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಬನ್ನಿ. ಇಲ್ಲೇ ಆನ್ ದ ವೇ ಶ್ರೀ ಸಾಗರ್ ಹೋಟೆಲ್ ಸಿಕ್ತು, ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಹೊರಟ್ವಿ. ಅಲ್ಲಿ ಬಂದು ನಾರ್ತ್ ಮಿಲ್ಸ್ ಸೌತ್ ಮಿಲ್ಸ್ ಅಂತ ಹೇಳಿ ತೊಗೊಂಡ್ವಿ. ಸ್ವಲ್ಪ ಜನ ನಾರ್ತ್ ಸ್ವಲ್ಪ ಸೌತ್ ತೊಗೊಂಡ್ವಿ. ಸೊ ತೊಗೊಂಡು ತಿಂದುಬಿಟ್ಟು ಅಲ್ಲಿಂದ ಹೊರಟ್ವಿ. ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ನೀವು ನೋಡಿದ್ರೆ ಸುಸ್ತಾಗ್ತೀರ ನೋಡಿ. ಅಪ್ಪ ಟ್ರಾಫಿಕ್ಕಲ್ಲಿ ನಿಂತು ನಿಂತೇ ಸಾಕನ್ನಿಸ್ತಿತ್ತು ನಮಗೆ, ಅಷ್ಟು ಟ್ರಾಫಿಕ್ ಇತ್ತು. ಸೊ ಆನ್ ದ ವೇ ಹೋಗ್ತಾ ಯಾವ ಟೆಂಪಲ್ಗೆ ಹೋದ್ವಿ ಫಸ್ಟ್ ಅಂತ ಹೇಳಿಬಿಟ್ಟು ಹೇಳ್ತೀನಿ. ಸೊ ನನ್ನ ತಮ್ಮ ಈ ಒಂದು ದೇವಸ್ಥಾನ ನೋಡಿದ್ದೆ, ಅಲ್ಲಿ ಹೋಗೋಣ, ಹತ್ರ ಇದೆ ಇಲ್ಲೇ ಅಲ್ವಾ ಅಂತ ಹೇಳಿಬಿಟ್ಟು. ಇದು ಯಾವ ದೇವಸ್ಥಾನ ಅಂತ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ತುಂಬಾ ಚೆನ್ನಾಗಿದೆ. ಅವತ್ತು ನಾವು ಅಂದ್ಕೊಂಡ್ವಿ ಮೇ ಬಿ ಕ್ಲೋಸ್ ಆಗಿಬಿಟ್ಟಿದೆ ಅಂತ, ಆಮೇಲೆ ಅಲ್ಲಿ ಇದ್ದವ್ರನ್ನ ಕೇಳಿದ್ದಕ್ಕೆ ಇಲ್ಲ ಓಪನ್ನಿದೆ ಹೋಗಿ ಅಂತ ಹೇಳಿದ್ರು. ಸೊ ಹಾಗೆ ಅಂದವೇ ಹೋಗ್ತಾ ಇಲ್ಲಿ ಒಳಗಡೆ ಹೋದ್ವಿ, ಅಂದರೆ ನಾವು ಬ್ಯಾಕ್ ಸೈಡ್ ಹೋಗಿದ್ವಿ, ಅದಾದಮೇಲೆ ಇಲ್ಲಿ ಫ್ರಂಟಾಗಿ ಬಂದುಬಿಟ್ಟು ದೇವಸ್ಥಾನದ ಒಳಗಡೆ ಹೋದ್ವಿ. ಅಲ್ಲಂತೂ ತುಂಬಾ ಚೆನ್ನಾಗಿತ್ತು, ಟೆಂಪಲು ಚೆನ್ನಾಗಿದೆ, ಓಕೆ ನೋಡ್ಬೋದು. ಮತ್ತು ಆ ವ್ಯೂ ಅಂತೂ ಸಕ್ಕದಾಗಿದೆ, ಆ ವ್ಯೂ ಪಾಯಿಂಟ್ ಅಂತೂ ಮಸ್ತ್ ಅನ್ನಿಸ್ತು ನಮಗೆ. ಮತ್ತು ಅದಾದಮೇಲೆ ಟೈಮ್ ಇದ್ದರೆ ನಂದಿ ಹಿಲ್ಸ್ಗೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ, ಬಟ್ ಅಷ್ಟರಲ್ಲಿ ಟೈಮ್ ಆಗೋಗ್ಬಿಡತ್ತೆ, ಮತ್ತು ಇನ್ನೊಂದು ಟೆಂಪಲ್ಗೆ ಹೋಗೋಕ್ಕಿತ್ತು. ಸೊ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋದರೆ ಲೇಟ್ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಕ್ಯಾನ್ಸಲ್ ಮಾಡಿ ಈ ದೇವಸ್ಥಾನ ಮುಗಿಸ್ಕೊಂಡು ಅದಾದ ನಂತರ ನಾವು ಯಾವ ದೇವಸ್ಥಾನಕ್ಕೆ ಹೋದ್ವಿ ಅಂದರೆ ಭೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಅದಂತೂ ತುಂಬಾ ಹಳೆಯ ಕಾಲದ ದೇವಸ್ಥಾನ, ತುಂಬಾ ಚೆನ್ನಾಗಿದೆ. ನಮಗಂತೂ ತುಂಬಾ ಇಷ್ಟ ಆಯಿತು ನೋಡಿ, ಬಟ್ ಒಳಗಡೆ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಅಲೋಡ್ ಮಾಡಿಲ್ಲ. ಸೊ ಹಾಗಾಗಿ ಅದು ಅಂದರೆ ಭೋಗ ನರಸಿಂಹಸ್ವಾಮಿ ಟೆಂಪಲ್ದು ಯಾವುದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಆದರೆ ಯಾವುದೇ ಥರ ರಿಸ್ಟ್ರಿಕ್ಷನ್ ಇರದೇ ಇರೋ ಕಾರಣ ನಾವು ಮಾಡ್ಕೊಂಡ್ವಿ. ಇಲ್ಲಿ ನೋಡಿ, ಅದೇ ಇದಕ್ಕೆ ಎಂಟ್ರಿ ಕೊಟ್ವಿ. ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ, ಮತ್ತು ತುಂಬಾ ಹಳೇ ಕಾಲದ ದೇವಸ್ಥಾನ ಇದು. ಒಂಥರ ಟೆಂಪಲ್ಗೆ ಅಂತಂದರೆ ಟ್ರೆಡಿಷ್ನಲ್ ವೇರ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಸೊ ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ನೋಡೋಣ. ಫುಲ್ ಡೇ ಸ್ಯಾರಿಲಿ ಅಂತ ಹೇಳಿಬಿಟ್ಟು ಮಾಡ್ತಿರೋ ಅಂಥದ್ದು ಆ್ಯಕ್ಚುಲಿ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಸ್ಯಾರಿ ಹಾಕ್ಕೊಂಡಿರೋದು. ಅದಾದ ನಂತರ ನೋಡಿ ಎಷ್ಟು ದೊಡ್ಡದು ಅಂದರೆ ತುಂಬಾ ಚೆನ್ನಾಗಿದೆ. ಆ ಕಲ್ಲಲ್ಲಿ ಕೆತ್ತೆ ಮಾಡಿರೋದಂತೂ ನೋಡೋದಕ್ಕೆ ಖುಷಿಯಾಗುತ್ತೆ, ಆ ಥರ ಇದೆ. ಸೊ ಇದು ಒಳಗಡೆ ಮಾತ್ರ ದರ್ಶನಕ್ಕೆ ಅಂದ್ರೇನು
ನಮಗೆಲ್ಲ ದರ್ಶನ ಚೆನ್ನಾಗಾಯಿತು, ಬಟ್ ನಾವು ಯಾವುದೇ ಒಂದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಅದು ಮಾಡೋ ಹಾಗೂ ಇರಲಿಲ್ಲ. ಸೊ ಹಾಗಾಗಿ ನಾನು ಯಾವುದೇ ವಿಡಿಯೋ ಮಾಡಿಕೊಂಡಿಲ್ಲ. ಎಲ್ಲ ದೇವಸ್ಥಾನ ಎಲ್ಲ ಮುಗಿಸಿ ಅದಾದ ನಂತರ ಅಲ್ಲೇ ಪಾರ್ಕು ಕಲ್ಯಾಣಿ ಎಲ್ಲ ಇತ್ತು, ಅಲ್ಲೋಗಿದ್ವಿ. ಬಟ್ ಆ ಕಲ್ಯಾಣಿ ಅಂದರೆ ಫುಲ್ಲು ಗಲೀಜು ನೀರಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ಕ್ಯಾಪ್ಚರ್ ಮಾಡಿಲ್ಲ. ಜಸ್ಟ್ ಆ ಪಾರ್ಕಲ್ಲಿ ಮಕ್ಕಳು ಎಲ್ಲರೂ ಏನು ಆಟ ಆಡ್ತಿದ್ರು, ಆ ಒಂದು ವಿಡಿಯೋನು ಕ್ಯಾಪ್ಚರ್ ಮಾಡಿಕೊಂಡೆ. ಅಲ್ಲಿ ದೇವಸ್ಥಾನ ಹತ್ರ ಬಾ, ಹೋಗೋಣ ಅಲ್ಲಿ ಹೋಗ್ಬಿಟ್ಟು. ಇಲ್ಲ ರೀ, ಹಿಂಗ ಹೋಗೋದು ಮತ್ತೆ ಇಲ್ಲೆಲ್ಲ ಚೆನ್ನಾಗಿ ಆಟ ಆಡಿ ಖುಷಿ ಖುಷಿಯಿಂದ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡಾದ ನಂತರ ನೆಕ್ಸ್ಟು ಹೊರಟ್ವಿ. ಸೊ ಹೊರಡ್ಬೇಕಾದ್ರೆ ಆನ್ ದ ವೇ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಮೇ ಬಿ ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಸೊ ಈಶಾ ಫೌಂಡೇಶನ್ಗೆ ನೈಟಲ್ಲಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಹಂಗಾಗಿ ನಾವು ನೈಟಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಅಲ್ಲೂ ಹೋಗಿದ್ದಕ್ಕೂ ಅಂದ್ಕೊಂಡಿದ್ದಕ್ಕು ತುಂಬಾ ಖುಷಿ ಆಯಿತು, ತುಂಬಾ ಚೆನ್ನಾಗೂ ಇತ್ತು. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ತುಂಬಾ ಟ್ರಾಫಿಕ್ ಇತ್ತು ಫ್ರೆಂಡ್ಸ್. ಎಷ್ಟು ಅಂದರೆ ಪಾರ್ಕಿಂಗ್ ನಿಲ್ಲಿಸಿ ಒಂದಷ್ಟು ದೂರ ನಡ್ಕೊಂಡು ಹೋಗಬೇಕು ಆ ಥರ ಕ್ರೌಡ್ ಇದ್ದಿದ್ದು. ಬಟ್ ತುಂಬಾ ಚೆನ್ನಾಗಿತ್ತು, ಹೋಗಿದ್ದಕ್ಕೂ ಫುಲ್ ಖುಷಿ ಆಯಿತು. ಈ ಒಂದು ಏನು ಲೈಟಿಂಗ್ ಶೂಸ್ ಅಂತೂ ಸಕ್ಕತ್ತಾಗಿತ್ತು, ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಸೊ ಯಾರಾದರೂ ಹೋಗಿಲ್ಲ ಅನ್ನೋರು ಈ ಒಂದು ಪ್ಲೇಸ್ಗೆ ಒಂದ್ಸಲ ವಿಸಿಟ್ ಮಾಡಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ? ನೋಡಿ ಎಷ್ಟು ಕ್ರೌಡು, ಅಲ್ಲೆಲ್ಲ ಫುಲ್ಲು ಪಾರ್ಕಿಂಗ್ ಸ್ಲಾಟ್ ಇದು ಮಾಡಿ ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇರೋಂಥದ್ದು. ಯಾಕಂದರೆ ನಮ್ಗೆ ಗೊತ್ತಿ ಅಂದರೆ ನನ್ನ ತಮ್ಮ ಫಸ್ಟೇ ಇಲ್ಲಿಗೆ ಬಂದಿದ್ದ. ಸೊ ಹಂಗಾಗಿ ಅವ್ನು ಹೇಳಿದೆ ಇಲ್ಲೇ ಪಾರ್ಕ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ಓಡಬೇಕಾದ್ರೆ ತುಂಬಾ ಟ್ರಾಫಿಕ್ ಆಗಿಬಿಡತ್ತೆ. ಸೊ ಇಲ್ಲೇ ಮಾಡಿಕೊಂಡ್ರೆ ಬೇಗ ತೆಗೆದು ಹೊರಟ್ಬಿಡ್ಬೋದು ಅಂತೇಳಿ ಅಲ್ಲೇ ಮಾಡಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ. ನಡ್ಕೊಂಡು ಹೋಗ್ತಾ ಒಂದವೆ ಇಲ್ಲೇ ಒಳಗಡೆ ಎಂಟ್ರಿ ಕೊಟ್ಟು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಅದಾದ ನಂತರ ಲೈಟ್ಸು ಸ್ಟಾರ್ಟ್ ಆಯಿತು. ಎಲ್ಲರೂ ನೋಡಿ ಖುಷಿಪಟ್ವಿ, ಬಂದಿದ್ದಕ್ಕೂ ಸಖತ್ ಇಷ್ಟ ಆಯಿತು. ಸೊ ನೋಡಿ ನೀವು ಹೇಗಿತ್ತು ಅಂತ ಹೇಳಿಬಿಟ್ಟು. ಜೇಜಿ ಚಿನ್ನು ಜೇಜಿ ಜೇಜಿ ಕುತ್ಕೋ ಅಲ್ಲದ ರಿಯಲ್ ಅಲ್ಲ ಜೇಜಿ ಯಾರು ಏ ಯಾರು ಟಾರ್ಚ್ ಆನ್ ಮಾಡಿಲ್ಲ ಎದ್ರಕೊಳ್ಳೋರ್ ಎದ್ರಕೊಂತವ್ರ ಮಕ್ಳು ನೋಡಲ್ಲಿ ಅಳ್ತವ್ರಲ್ಲ ಎದ್ರಕೊಳ್ಳೋರು ಎದ್ರಕೊಂತವ್ರ ಮಕ್ಳು
ಸ್ವಚ್ಛ ಬಾಯಿ. ಕಿರಣ್ ಅಂದ್ರೆ ಚೆನ್ನಾಗ್ ಬರ್ತಾ ಇದೆ. ಲೈಟಿಂಗ್ ಅಲ್ಲಿ ಅದ್ರ ಒಳಗಡೆ ಇಲ್ಲ. ಓವರ್ 15,000 ಇಯರ್ಸ್ ಅಗೋ ಬೀಯಿಂಗ್ ಅಪಿಯರ್ಡ್ ಇನ್ ದ ಅಪರ್ ರೀಜನ್ಸ್ ಆಫ್ ಹಿಮಾಲಯಸ್. ನೋ ಒನ್ ನ್ಯೂ ಹೂ ಹಿ ವಾಸ್, ವೇರ್ ಹಿ ಕೇಮ್ ಫ್ರಮ್. ದ ಆರಿಜಿನ್ಸ್ ಆಫ್ ದಿಸ್ ಸ್ಪೆಕ್ಟಾಕ್ಯುಲರ್ ಬೀಯಿಂಗ್ ವರ್ ಅನ್ನೋನ್. He danced wildly. No, dance no tree. Hey, yaki. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they call him a yogi, as he was the first one, the Adi Yogi. ನೋಡ್ರ ಹಂಗೆ ಕುತ್ಕೊಂಡು ನೋಡಲ್ ಚಿನ್ನು. ಅಲ್ಲಿ ಸ್ನೇಕ್ ಬರ್ತಾ ಇದೆ ನೋಡು. ಕತ್ತು ಸುತ್ಕೊಂಡ್ ಬರತ್ ನೋಡು.
transmitted the profound signs of yoga in its full depth and damage. ನೀರ ಅರಿತಾ ಇರಂತಲ್ಲ ನೋಡು. 112 state of yoga, many mysteries of the created and the uncreated cascaded upon his unbridled wild hair. It was a vision of the very core of the cosmos in all its profundity and magnificence, a vision of the unfathomable mysteries of the universe, a most overwhelming vision the sages and Devi Parvati had ever witnessed.
to move humanity from hallucinations of ups and downs to nameless ecstasies of one's interiority. ನೋಡಿ ಫ್ರೆಂಡ್ಸ್, ನಾವಿನ್ನೇನು ನೋಡಬೇಕು ಅನ್ನೋ ಟೈಮಲ್ಲಿ ಈ ಒಂದು ಲೇಸರ್ ಲೈಟ್ ಬಂತು. ಸಕ್ಕತ್ತಾಗಿತ್ತು, ನನಗಂತೂ ಸಖತ್ತು ನೋಡಿ ಖುಷಿಯಾಗೋಯಿತು. ಆ ಲೈಟ್ ನೋಡಿ ಇಲ್ಲಿ ಬೆಟ್ಟದ ಮೇಲೆ ಯಾವ ಥರ ಮಿಂಚ್ತಾ ಇದೆ. ಸೊ ತುಂಬಾ ಚೆನ್ನಾಗಿತ್ತು, ನಾವಂತೂ ಎಂಜಾಯ್ ಮಾಡಿದ್ವಿ. ಈ ಒಂದು ಪ್ಲೇಸ್ಗೆ ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ, ನೋಡ್ತಿರೋರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ನಾವು ಮನೆಗೆ ಹೊರಡೋಷ್ಟು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಆನ್ ದ ವೇ ಹೋಟಲಲ್ಲಿ ಊಟ ಮುಗಿಸ್ಕೊಂಡು ಹೊರಟ್ವಿ. ಮನೆಗೆ ರೀಚ್ ಆಗೋದ್ರಲ್ಲಿ 11:30 ಆಗೋಗಿತ್ತು. ಸೊ ಈ ಒಂದು ವ್ಲಾಗು ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.